ಮಾಡಿದ್ದನ್ನ ಅಂದು ಬಂಗಾರದ ಮನುಷ್ಯ ಮಾಡಿತ್ತು. ಆ ಕಾಲಕ್ಕೆ ಡಾಕ್ಟರ್ ರಾಜ್ಕುಮಾರ್ ಬಂಗಾರದ ಮನುಷ್ಯ ಚಿತ್ರದ ಮೂಲಕ ಸಮಾಜದಲ್ಲಿ ಮಾಡಿದ ಕ್ರಾಂತಿ ಸಣ್ಣದೇನಲ್ಲ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಎಂಬ ಸಾಹಿತ್ಯವನ್ನ ನೆನೆಸಿಕೊಂಡರೆ ರಾಜೀವ್ ಪಾತ್ರ ಕಣ್ಣೆದುರಿಗೆ ಬಂದೇ ಬಿಡುತ್ತೆ. ಆ ಅಪ್ಪಟ ಹಳ್ಳಿ, ಅಲ್ಲಿಯ ಮುಕ್ತ ಮನಸ್ಸುಗಳು, ಆ ಶುಭ್ರ ಆಕಾಶ ಎಲ್ಲವೂ ಕನ್ನಡಿಗರ ಮನಸ್ಸಿನಲ್ಲಿ ಶಾಶ್ವತವಾಗಿ ಅಚ್ಚಾಗಿವೆ. ಈಗ ಈ ಚಿತ್ರದ ಬಗ್ಗೆ ನಿಮಗೆ ಗೊತ್ತಿರದ ಒಂದಿಷ್ಟು ಸಂಗತಿಗಳನ್ನ ಹೇಳ್ತೀವಿ ಕೇಳಿ. ಸೆಪ್ಟೆಂಬರ್ 7, 1972 ಡಾಕ್ಟರ್ ರಾಜ್ಕುಮಾರ್ ನಟನೆಯ ಈ ಸಿನಿಮಾ ತೆರೆ ಕಂಡಾಗ ಯಾರೂ ಸಹ ಅದು ವಿಶ್ವಮಟ್ಟದ ಅತ್ಯುನ್ನತ ಚಿತ್ರಗಳ ಸಾಲು ಸೇರಬಹುದೆಂದು ಊಹಿಸಿಯೂ ಇರಲಿಲ್ಲ. ಸಿನಿಮಾ ಬಿಡುಗಡೆಯಾಗಿ ಅಂದಿನ ಬರಹಗಾರರಿಂದ ಮತ್ತು ವಿಮರ್ಶಕರಿಂದ ಸಾಧಾರಣ ವಿಮರ್ಶೆ ಪಡೆದುಕೊಂಡಿತ್ತು. ಬಂಗಾರದ ಮನುಷ್ಯ ಕನ್ನಡದಲ್ಲಿ ಅತಿ ಹೆಚ್ಚು ದಿನಗಳು ಪ್ರದರ್ಶನ ಕಂಡ ಹೆಗ್ಗಳಿಕೆಗೆ ಪಾತ್ರವಾಯಿತು. ಬೆಂಗಳೂರಿನ ಸ್ಟೇಟ್ಸ್ ಚಿತ್ರಮಂದಿರಗಳಲ್ಲಿ 2 ವರ್ಷಗಳ ಕಾಲ ಪ್ರದರ್ಶನ ಕಂಡ ಏಕೈಕ ಕನ್ನಡ ಚಿತ್ರವೆಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಈ ಚಿತ್ರದಲ್ಲಿನ ಡಾಕ್ಟರ್ ರಾಜ್ಕುಮಾರ್ ನಟನೆಯನ್ನ ಏಪ್ರಿಲ್ 2013 ಭಾರತ ಚಿತ್ರರಂಗದ ಶತಮಾನೋತ್ಸವದಲ್ಲಿ ಫೋರ್ಬ್ಸ್ ಇಂಡಿಯಾ ಭಾರತದ 25ನೇ ಅತ್ಯುತ್ತಮ ನಟನೆ ಸಾಲಿನಲ್ಲಿ ಸೇರಿಸಿತು. ಬಂಗಾರದ ಮನುಷ್ಯ ಚಿತ್ರ ಕಲ್ಲು ಬಂಡೆಗಳನ್ನ ಬ್ಲಾಸ್ಟ್ ಮಾಡಿ ನೆಲಕ್ಕುರುಳಿಸಿ ಅರ್ಥ್ ಮೂವರ್ಸ್ ಮುಖಾಂತರ ಭೂಮಿಯನ್ನು ಸಮ ಮಾಡುವ ತಂತ್ರಜ್ಞಾನ ಮತ್ತು ನೀರನ್ನು ಪಂಪ್ ಮುಖಾಂತರ ತಮ್ಮ ಗದ್ದೆಗಳಿಗೆ ಪೂರೈಸಿ ಉತ್ತಮ ಇಳುವರಿ ತೆಗೆಯುವ ಮಾದರಿಗಳನ್ನು ಜನರ ಮುಂದಿಟ್ಟಿತ್ತು. ಕೊರೋನಾ ಮಾಡಿದ್ದನ್ನ ಆ ಕಾಲಕ್ಕೆ ಬಂಗಾರದ ಮನುಷ್ಯ ಚಿತ್ರ ಮಾಡಿತ್ತು. ಹೌದು, ಇವತ್ತು ಕೊರೋನಾದಿಂದಾಗಿ ಹಳ್ಳಿ ಬಿಟ್ಟು ಬಂದ ಜನ ವಾಪಸ್ ತಮ್ಮ ತಮ್ಮ ಹಳ್ಳಿಗಳಿಗೆ ಹೊರಟು ನಿಂತಿದ್ದಾರೆ. ಆ ಸಮಯದಲ್ಲಿ ಪ್ರದರ್ಶನ ಕಂಡ ಬಂಗಾರದ ಮನುಷ್ಯ ಚಿತ್ರವು ಅಂದಿನ ಯುವಕರಲ್ಲಿ ಆಶಾಕಿರಣ ಮೂಡಿಸಿ ಮರಳಿ ತಮ್ಮ ಹೊಲ ಗದ್ದೆಗಳ ಕಡೆ ಬರುವಂತೆ ಮಾಡುವಲ್ಲಿ ಮಹತ್ತರ ಕಾರ್ಯ ಸಾಧಿಸಿಬಿಟ್ಟಿತ್ತು. ಆದರೆ ಕಾಲಕ್ರಮೇಣ ನಗರ ಜೀವನದ ಆಕರ್ಷಣೆಗೆ ಒಳಗಾದ ಯುವ ಸಮುದಾಯ ಹಳ್ಳಿ ಬಿಟ್ಟು ಸಿಟಿ ಸೇರಿತ್ತು. ಆದರೆ ಈಗ ಮತ್ತೆ ಕೊರೋನಾ ಅವರನ್ನ ಹಳ್ಳಿ ಕಡೆ ಬರುವಂತೆ ಮಾಡಿದೆ. ಪ್ರಕೃತಿ ತನ್ನ ಸಮತೋಲನ ತಾನೇ ಕಾಪಾಡಿಕೊಳ್ಳುತ್ತದೆ ಎನ್ನುವುದಕ್ಕೆ ಇದು ಸಾಕ್ಷಿಯಲ್ಲವೇ?